ರಾಗವೇಣಿ ಆಚಾರ್ಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಟು ಮೈ ಕಿಚನ್ ಫ್ರೆಂಡ್ಸ್. ಇವತ್ತು ನಾನು ನಿಮಗೆ ಹೋಟೆಲ್ ಸ್ಟೈಲ್ನಲ್ಲಿ ಚಟ್ನಿ ಮಾಡೋದನ್ನು ಹೇಳ್ಕೊಡ್ತೀನಿ. ಅದಕ್ಕೆ ನೋಡಿ, ಅರ್ಧ ಕಪ್ಪಷ್ಟು ಉರ್ಗಡ್ಲೆ ತೊಗೊಂಡಿದ್ದೀನಿ, 5-6 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಶುಂಠಿ 1/4 ಇಂಚಷ್ಟು ತೊಗೊಂಡಿದ್ದೀನಿ, ಕ್ಲೀನಾಗಿ ತೊಳೆದು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ 5-6 ಎಸಳಷ್ಟು ಬಿಡಿಸಿ ಇಟ್ಕೊಂಡಿದ್ದೀನಿ, ಹುಣಸೆಹಣ್ಣು ಒಂದು ಚಿಕ್ಕ ಗೋಲಿ ಗಾತ್ರದಷ್ಟು ತೊಗೊಂಡಿದ್ದೀನಿ, ಉಪ್ಪು ರುಚಿಗೆ ತಕ್ಕಷ್ಟು 5-6 ಕಾಳಿನಷ್ಟು ಮೆಣಸು ತೊಗೊಂಡಿದ್ದೀನಿ, ಕಾಯಿತುರಿ 1 ಕಪ್ ತೊಗೊಂಡಿದ್ದೀನಿ, ಉರ್ಗಡ್ಲೆ 1/2 ಕಪ್ ಆದರೆ ಕಾಯಿತುರಿ 1 ಕಪ್ ತೊಗೊಬೇಕು, ಕೊತ್ತಂಬರಿ ಸೊಪ್ಪು. ಸೊ ಈಗ ಹೇಗೆ ಮಾಡೋದು ನೋಡ್ಕೊಳ್ಳ ಬನ್ನಿ. ಮೊದಲಿಗೆ ಕಾಯಿತುರಿ ಕೊತ್ತಂಬರಿ ಸೊಪ್ಪು ಎರಡನ್ನ ಬಿಟ್ಟು ಮಿಕ್ಕಿದ್ನೆಲ್ಲನೂ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇದನ್ನ ನೀರಿಲ್ದಂಗೆ ಫಸ್ಟ್ಗೆ ರುಬ್ಕೊಳ್ಳೋಣ. ನೋಡಿ, ಇದು ಹಸಿಮೆಣ್ಸಿನ್ಕಾಯಿ ಕಡಲೆ ರುಬ್ಬಿದ್ದೀನಿ. ಇವಾಗ ಇದಕ್ಕೆ ಕಾಯಿತುರಿ ಕೊತ್ತಂಬರಿ ಸೊಪ್ಪು ಎರಡನ್ನ ಹಾಕಿ ನೀರಾಕಿ ರುಬ್ಕೊಳ್ಳೋಣ. ಮೊದಲಿಗೆ ನೀರು ಯಾಕೆ ಹಾಕಿಲ್ಲ ಅಂದರೆ ಮೆಣಸು ಎಲ್ಲ ಕ್ಲೀನಾಗಿ ನುಣ್ಣಕ್ಕಾಗಲ್ಲ. ಸೊ ಅದರಿಂದ ಮೊದಲು ಹಾಗೆಯೇ ಪೌಡರಾಗಿ ರುಬ್ಕೊಳ್ಳಿ. ಒಂದು 1/2 ಗ್ಲಾಸಷ್ಟು ನೀರು ಹಾಕ್ತೀನಿ, ನೋಡಿಕೊಂಡು ಹಾಕ್ಕೊಳ್ಳಿ, ಮತ್ತೆ ರುಬ್ಕೊಳ್ಳೋಣ. ಹೋಟೆಲ್ ಸ್ಟೈಲ್ ಚಟ್ನಿ ರೆಡಿ ಆಯಿತು. ಇವತ್ತಿನ ರೆಸಿಪಿ ಹೋಟೆಲ್ ಸ್ಟೈಲ್ನಲ್ಲಿ ಚಟ್ನಿ ಮಾಡೋದನ್ನ ನೋಡೋಣ. ಇದಕ್ಕೆ ನೋಡಿ, ತೆಂಗಿನಕಾಯಿ ಚೂರು 1 ಕಪ್ಪಷ್ಟು ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ 4-5 ಎಸಳು, ನೆನೆಸಿಟ್ಟಿರುವಂಥ ಕಡಲೆಬೇಳೆ 1 ಟೇಬಲ್ಸ್ಪೂನ್, 1/2 ಗಂಟೆ ಕಾಲ ನೀರಿನಲ್ಲಿ ನೆನೆಸಿ ಇಟ್ಟಿದ್ದೀನಿ ಕಡಲೆಬೇಳೆ, ಶುಂಠಿ 1/2 ಇಂಚು, ಉಪ್ಪು ರುಚಿಗೆ ತಕ್ಕಷ್ಟು, 5-6 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ತೆಂಗಿನಕಾಯಿ ಚೂರು, ಬೆಳ್ಳುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಶುಂಠಿ, ಕಡಲೆಬೇಳೆ, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಕೊಳ್ಳೋಣ. ಒಗ್ಗರಣೆ ಹಾಕ್ಕೊಳ್ಳೋಣ. 2 ಟೇಬಲ್ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ, ಸಾಸಿವೆ 1 ಟೀಸ್ಪೂನ್, ಜೀರಿಗೆ, ಒಣಮೆಣಸಿನ್ಕಾಯಿ 1, ಕರಿಬೇವು. ಈ ಒಗ್ಗರಣೆನ ಇವಾಗ ಚಟ್ನಿಗೆ ಸೇರಿಸ್ಕೊಳ್ಳೋಣ. ಹೋಟೆಲ್ ಸ್ಟೈಲ್ನಲ್ಲಿ ಚಟ್ನಿ ರೆಡಿ ಆಯಿತು.